ನಮಸ್ಕಾರ ಮೈಸೂರಿನಲ್ಲಿ ನಿವೇಶನಗಳ ನಮ್ಮ ಹುಡುಕಾಟದ ಇನ್ನೊಂದು ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತಿರೋದು ಮೈಸೂರು ವಿಜಯನಗರ ನಾಲ್ಕನೇ ಹಂತ ಎರಡನೇ ಘಟ್ಟಕ್ಕೆ ಹೊಂದಿಕೊಂಡಿರುವಂತಹ ಒಂದು ಖಾಸಗಿ ಬಡಾವಣೆ ಒಳಗೆ ನಾನು ನಿಂತಿದ್ದೀನಿ ದಿಸ್ ಇಸ್ ಎ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಏನು ನೋಡ್ತಾ ಇದ್ದೀರಾ ದಿಸ್ ಈಸ್ ಎ ಫಿಫ್ಟಿ ಹೀಗೆ ಅಂದರೆ ಫಿಫ್ಟಿ ಬೈ ಫಾರ್ಟಿ ಮುಂಭಾಗಕ್ಕೆ ಅಂದರೆ ದಿಸ್ ಈಸ್ ಎ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ವೆಸ್ಟಿಗೆ ಐವತ್ತು ಹಿಂಭಾಗಕ್ಕೆ ನಲವತ್ತು ಸರ್ ಅಬೌಟ್ ಟೂ ಥೌಸಂಡ್ ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ವಿಚ್ ಇಸ್ ಫಾರ್ ಸೇಲ್ ನೀವೀಗ ನೋಡ್ಬೋದು ಈಗಾಗಲೇ ಭಾಳಷ್ಟು ಮನೆಗಳ ಆಗಿದೆ ಸೊ ಭಾಳಷ್ಟು ಜನ ಇಲ್ಲಿ ವಾಸ ಇರುವಂತಹ ಮೂಢ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು ನಿವೇಶನ ಅಂದ ತಕ್ಷಣ ಎರಡು ವಿಚಾರ ಯಾವಾಗಲೂ ಎಲ್ಲರ ಮನಸ್ಸಲ್ಲೂ ಓಡುವಂತಹ ಎರಡು ವಿಚಾರಗಳು ಏನು ಅಂದರೆ ಒಂದು ಇಲ್ಲಿ ನಾವು ಮನೆ ಕಟ್ಕೊಂಡು ವಾಸ ಇರ್ಬೋದಾ ಹತ್ರ ಏನೇನಿದೆ ಅನ್ನೋದು ಅದ್ರ ವಿಚಾರಕ್ಕೆ ಬರ್ತೀನಿ ಇದಿರೋದು ಮೈಸೂರು ವಿಜಯನಗರ ನಾಲ್ಕನೇ ಅಂತ ಎರಡನೇ ಘಟ್ಟ ಅಂತ ಈಗಾಗಲೇ ಹೇಳಿದೆ ಮರಿಮಲ್ಲಪ್ಪ ಮೈಸೂರು ಹೆಸರಾಂತ ವಿದ್ಯಾಸಂಸ್ಥೆ ಆಗಿರೋದು ವಿಜಯನಗರ ನಾಲ್ಕನೇ ಹಂತದಲ್ಲಿ ಮರಿಮಲ್ಲಪ್ಪ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿಂದ ಸರಿಸುಮಾರು ಎರಡು ಕಿಲೋಮೀಟರ್ ಆಗುತ್ತೆ ಎನ್ ಪಿ ಎಸ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ಅಲ್ಲಿಂದ ಒಂದು ಕಿಲೋಮೀಟ್ರು ರಿಂಗ್ ರೋಡ್ಗೆ ಎರಡು ಕಿಲೋಮೀಟ್ರು ಮೈಸೂರು ದೇವರಾಜ್ ರಸ್ತೆ ಮೈಸೂರು ಪ್ಯಾಲೇಸು ಸಿಟಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಗೆ ಈ ಜಾಗಕ್ಕೆ ಅಂದರೆ ನಾನು ಏನು ನಿಂತಿದ್ದೀನಿ ಇವತ್ತು ಈ ಜಾಗಕ್ಕೆ ಬರಲಿಕ್ಕೆ ಸರಿಸುಮಾರ ಒಂಬತ್ತು ಕಿಲೋಮೀಟರ್ ಒಳಗೆ ಇರುವಂಥದ್ದು ಇಲ್ಲಿಂದ ನಿಮಗೆ ಶಾಪಿಂಗ್ ಮಾಲ್ ಇರ್ಬೋದು ಡಾಕ್ಟರ್ ಕ್ಲಿನಿಕ್ ಇರ್ಬೋದು ಸ್ಕೂಲ್ಸು ಕಾಲೇಜು ಇವಾಗೆಲ್ಲ ಒಂದು ಕಿಲೋಮೀಟ್ರ್ಗೆ ಪ್ರತಿ ೊಂದು ಇರುವಂತಹ ಮೂಡ ಅಪ್ರೂಡ್ ಇದು ಇನ್ನೊಂದು ವಿಚಾರ ಈ ನಿವೇಶನದ ಮೇಲೆ ನಾನು ಬಂಡವಾಳ ಹೂಡಿದಲ್ಲಿ ಮುಂಬರುವ ದಿನಗಳಲ್ಲಿ ಇದರಿಂದ ನನಗೆ ಏನಾದ್ರು ರಿಟರ್ನ್ಸ್ ಇದೆಯಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಮೈಸೂರಲ್ಲಿ ಸೈಟ್ ತಗೊಂಡ್ರೆ ಅದರ ಮೇಲೆ ನಿಮಗೆ ರಿಟರ್ನ್ ಸಿಕ್ಕುತ್ತಾ ಯಾಕೆ ಅಂದರೆ ಕಾರ್ನರ್ ಪ್ರಾಪರ್ಟಿ ಫಾರ್ಟಿ ಫಿಫ್ಟಿ ವೆರಿ ರೇರ್ ಡೈಮೆನ್ಷನ್ ಇದು ನಲವತ್ತು ಬೈ ಐವತ್ತು ಎರಡು ಸಾವಿರ ಸ್ಕ್ವೇರ್ ಫೀಟ್ ಕಾರ್ನರು ಬಹಳ ಈಸಿಯಾಗಿ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಸಿಕ್ಕಲ್ಲ ಯಾಕಂದರೆ ಟ್ವೆಂಟಿ ಥರ್ಟಿ ತರ್ಟಿ ಫೋರ್ಟಿ ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಏಟಿ ಈ ಡೈಮೆನ್ಷನಲ್ಲಿ ಸಿಗುತ್ತೆ ಕಾರ್ನರು ಎರಡು ಸಾವಿರ ಸ್ಕ್ವೇರ್ ಫೀಟ್ ಇದೆ ಇದು ಸಿಕ್ಕಲ್ಲ ಮತ್ತು ತೊಗೊಂಡ್ರೂ ಸಹ ನಾಳೆ ಮುಂಬರುವ ದಿನಗಳಲ್ಲಿ ನೀವು ಮಾರಬೇಕು ಅಂದಾಗಲೂ ಸಹ ಬಹಳಷ್ಟು ಜನ ಬೇಡಿಕೆ ಇರುವಂತಹ ಬೇಡಿಕೆ ಇರುವಂತಹ ಈ ಥರ ಡೈಮೆನ್ಷನ್ ಇರುವಂತಹ ಸೈಟು ಇದು ಸೇಲ್ಗಿದೆ ಇಲ್ಲಿ ಮನೆ ಕಟ್ಟದಲ್ಲಿ ನಿಮಗೆ ಮೂ ಇದಕ್ಕಾಗಲೇ ಮೂಡ ಖಾತ ಮೂಡಾ ಕಂದಾಯ ಮತ್ತು ಈ ಮನೆ ಕಟ್ಟದಲ್ಲಿ ಮೂಡಾ ಪ್ಲ್ಯಾನ್ ಅಪ್ರೂವಲ್ ಸಿಗುತ್ತೆ ಇದಕ್ಕೆ ಈ ಸೈಟ್ಗೆ ಸೊ ಈಗಾಗಲೇ ನೋಡ್ಬೋದು ಡಾಂಬರೀಕರಣ ಆಗಿದೆ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಕ್ ಪೋಲ್ಗಳು ನೋಡ್ಬೋದು ಇವೆಲ್ಲವೂ ಇದೆ ಯಾವುದೇ ತರಹ ಇನ್ನೂ ಈ ಕಾಮಗಾರಿ ಪೆಂಡಿಂಗ್ ಇದೆ ಬಹಳ ಹಳೆಯ ಲೇಔಟ್ ಇದೆ ನೋಡ್ಬೋದು ಆ ಕಡೆನೂ ಎಲ್ಲ ಮನೆಗಳಿದೆ ಸೊ ಬಹಳ ಹಳೆಯ ಅಲೇಔಟ್ ಆಗಿರೋದ್ರಿಂದ ಯಾವುದೇ ಥರ ನಿಮಗೆ ಪೆಂಡಿಂಗ್ ವರ್ಕ್ಗಳಾಗಲಿ ಎಲೆಕ್ಟ್ರಿಸಿಟಿ ಆಗಲಿ ನೀರಿನ ಸಮಸ್ಯೆ ಆಗಲಿ ಇಲ್ಲ ಇಲ್ಲಿಗೆ ಈ ಏರಿಯಾದಂದರೆ ಈ ಮೂಡ ಖಾಸಗಿ ಬಡಾವಣೆ ಏನಿದೆ ಇಲ್ಲಿಗೆ ಇದಕ್ಕೆ ಆದಂತಹ ವಾಟರ್ ಸಪ್ಲೈ ಇದೆ ಈಗಾಗಲೇ ಅಲ್ಲಿದೆ ಇದನ್ನು ಬ ಬ ಮುಂಬರುವ ದಿನಗಳಲ್ಲಿ ಇನ್ನೊಂದು ವೀಡಿಯೋ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಪೂರ ಸಂಪೂರ್ಣವಾಗಿ ಈ ಸೈಟ್ನ ಕ್ಲೀನ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತೀವಿ ನಿಮ್ಮ ಮುಂದೆ ತರ್ತೀನಿ ಸೊ ಬೋರ್ವೆಲ್ ಭಾಳ ಈಗ ಇದು ನಾನು ಮಾಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಬಹಳ ನೀರಿಗೆ ಭಾಳಷ್ಟು ಕಡೆ ತೊಂದರೆ ಇದೆ ನಾವು ಬೋರ್ವೆಲ್ ಹಾಕೊಬೋದ ಇಂಡಿಪೆಂಡೆಂಟ್ ಬೋರ್ವೆಲ್ ಹಾಕೋಬೋದ ನಾವೇ ಪ್ರೈವೇಟಾಗಿ ಬೋರ್ವೆಲ್ ಹಾಕ್ಕೊಂಡು ಇಲ್ಲಿ ನಾವು ನೀರಿನ ಸಮಸ್ಯೆ ಈ ಪ್ರಾಬ್ಲಮ್ ಇರದಂಗೆ ಮುಂಬರೋ ದಿವಸಲ್ಲಿ ನಾವು ಇರ್ಬೋದಾ ಅಂತ ಕೇಳ್ತೀರಿ ಖಂಡಿತವಾಗ್ಲೂ ಅದಕ್ಕೆ ಪ್ರಾವಿಷನ್ ಇದೆ ನೀವು ಮಾಡ್ಕೋಬಹುದು ಇನ್ನೂ ತೊಂದರೆ ಇಲ್ಲ ಸಿಗೋಣ ನಾನು ಇದೇ ತರಹದ ನಿಮ್ಮ ಮುಂದೆ ಇನ್ವೆಸ್ಟ್ಮೆಂಟ್ಗಾಗಲಿ ನಿಮ್ಮ ಕನಸಿನ ಮನೆಯನ್ನು ಕಟ್ಕೊಳ್ಳಿಕ್ಕಾಗಲಿ ನಿವೇಶಗಳನ್ನ ತಗೊಂಡು ಮೈಸೂರಿನಿಂದ ನಾನು ಸುಪ್ರೀತ್ ನಿಮ್ಮ ಮುಂದೆ ನಿಮ್ಮೆ ಹಾಜರಾಕ್ನಿ ಸ್ನೇಹಿತರೆ ಅಲ್ಲಿ ತನಕ ಬಾಯ್